Dear third standard students, in the previous class we were discussing about how to round off the number to the nearest tens, to the nearest hundreds, like that, isn't it? So today let us discuss about example number 2 and also this exercise 1.4. okay, so here already I had explained you how to round off the number to the nearest tens. ಯಾವ ರೀತಿ ಇದನ್ನ ರೌಂಡ್ ಆಫ್ ಮಾಡೋದು ಅಂತ ಅಂದ್ರೆ, ಇದು ನಿಯರೆಸ್ಟ್ ಟೆನ್ಸ್ ಅಂತ ಅಂದ್ರೆ 50 ಇಂದ 52 ಅನ್ನೋ ನಂಬರ್ ಯಾವ್ದ್ರ ನಡುವೆ ಇದೆ? 50 and 60 ಹೌದಲ್ವಾ? 50 ಹಿಂದಕ್ಕೆ ಬರುತ್ತೆ, 52 ಹಿಂದಕ್ಕೆ ಯಾವ್ದು ಬರುತ್ತೆ? 50 ಬರುತ್ತೆ. ಅದ್ರ ಮುಂದಕ್ಕೆ ಯಾವ್ದು ಬರುತ್ತೆ? 60 ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಎ ನಿಯರೆಸ್ಟ್ ಟೆನ್ಸ್. ಅದು 15 ಆಗಿರ್ಬೋದು, 16 ಆಗಿರ್ಬೋದು. ಲೆಟ್ ಅಸ್ ಸಿ ಇನ್ ದ ನಂಬರ್ ಲೈನ್. ವಿ ಹ್ಯಾವ್ ಟು ಪುಟ್ ದ ನಂಬರ್ ಲೈನ್, ದೆನ್ ವಿ ಕ್ಯಾನ್ ಐಡೆಂಟಿಫೈ ಈಸಿಲಿ. 52 ಅನ್ನೋದು ಇಲ್ಲಿರೋ 50 ಗೆ ನಿಯರ್ ಆಗಿದೆಯಾ, ಇಲ್ಲಿರೋ 60 ಗೆ ನಿಯರ್ ಆಗಿದೆಯಾ? 52 ಗೆ ನಿಯರ್ ಆಗಿದೆ. ಸರಿ, 50 ಗೆ ನಿಯರ್ ಆಗಿದೆ ಈ 52 ಅನ್ನೋದು, ಹೌದಲ್ವಾ? ಸೊ ಆಸ್ ಇಟ್ ಇಸ್ ಟುಡೇ ನೌ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸೆಕೆಂಡ್ ಎಕ್ಸಾಂಪಲ್. Example number 2, 37. This 37 you write same as it is, like first one example only. 37 is between which number? Is between 30 and 40. ಈ ನಂಬರ್ನ ಯಾವ್ದಕ್ ಬರಿಬೇಕು, ಏನಕ್ಕೋಸ್ಕರ ನಾವು ಬರಿತಾ ಇದೀವಿ ಅಂತ ಅಂದ್ರೆ, ಇಲ್ಲಿ ನಂಬರ್ ಲೈನ್ ಹಾಕೊಂತೀವಲ್ಲ, ಈ ನಂಬರ್ ಲೈನ್ ಹಾಕ್ದಾಗ ಇಲ್ಲಿ 30 ಆಗಿರ್ಬೇಕು, ಇಲ್ಲಿ 40 ಆಗಿರ್ಬೇಕು. ಅರ್ಥಾಯ್ತಾ? ಸೊ ಇನ್ ಬಿಟ್ವೀನ್ ದೀಸ್ ಟು ನಂಬರ್ ದಿಸ್ 37 ವಿಲ್ ಕಮ್, ಇಸ್ಂಟ್ ಇಟ್? ಸೊ ಲೆಟ್ ಅಸ್ ಗೋ ಟು ರೈಟ್ 31 32 33 34 35 36 37 38 39 40. Did you understand? So this 37 is nearer to 40 or 30. Yes, this is nearer to 40, isn't it? See here, it is too far. ಇಲ್ಲಿಂದ ಇಲ್ಲಿಗೆ ದೂರ ಇದೆ, ಹೌದಲ್ವಾ? ಬಟ್ ಇಲ್ಲಿಂದ ಇಲ್ಲಿಗೆ ಇದು ನಿಯರ್ ಆಗಿದೆ. ಯಾವುದಕ್ಕೆ? 40 ಗೆ. ಸೊ ಯು ಹ್ಯಾವ್ ಟು ರೈಟ್ 37 ಈಸ್ ರೌಂಡೆಡ್ ಅಪ್ ಟು 40. Okay, is rounded up to 40. Did you understand this? Rounded down ಅಂತ ಯಾವಾಗ ಯೂಸ್ ಮಾಡಬೇಕು? ಹಿಂದಕ್ಕೆ ಬಂದಾಗ. ಹಿಂದೆ ಇರೋ ನಂಬರ್ ಏನಾದ್ರು ನಿಯರ್ ಆಗಿದ್ರೆ ರೌಂಡೆಡ್ ಡೌನ್, ಮುಂದಕ್ಕೆ ಏನಾದ್ರು ನಿಯರ್ ಆಗಿದ್ರೆ ರೌಂಡೆಡ್ ಅಪ್. ಅರ್ಥ ಆಗಿದೆಯಲ್ಲ? ಸೊ ಸೇಮ್ ಆಸ್ ಇಟ್ ಇಸ್ ವಿ ಹ್ಯಾವ್ ಟು ಡೂ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿ ಸೆಕೆಂಡ್ ಒನ್ ಎಕ್ಸಾಂಪಲ್? ಪ್ರಿವಿಯಸ್ ಕ್ಲಾಸ್ ಐ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಯು ಫಸ್ಟ್ ಒನ್ ಎಕ್ಸಾಂಪಲ್, ಸೊ ನೌ ಐ ಹ್ಯಾಡ್ ಎಕ್ಸ್ಪ್ಲೇನ್ ಯು ಸೆಕೆಂಡ್ ಒನ್ ಎಕ್ಸಾಂಪಲ್. So now exercise 1.4. Form the largest and the smallest 4-digit numbers using all the given digits. ಇಲ್ಲಿ ಆಲ್ರೆಡಿ 4 4 digits ಕೊಟ್ಬಿಟ್ಟಿದ್ದಾರೆ. ಆ ನಂಬರ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡಬೇಕು? ಲಾರ್ಜೆಸ್ಟ್ ನಂಬರ್ ಬರೀಬೇಕು ಮತ್ತೆ ಸ್ಮಾಲೆಸ್ಟ್ ನಂಬರ್ ನ ಬರೀಬೇಕು. ಅರ್ಥಾಯ್ತಾ? ಸೊ ಹೌ ಟು ರೈಟ್ ದಿಸ್? ಸಿ ಹಿಯರ್ ಎಕ್ಸರ್ಸೈಸ್. What is that? 1.4. Exercise number 1.4. First one, in that A, 7, 1, 5, 2. So largest is largest and smallest. You have to write in notes like this. Okay? No, don't write here only. You must write it in the notes. Here largest number. While writing largest number, we have to write from biggest to smallest. Okay? Already I told you
how to write it, isn't it? In the example only, 7, 5, 2, 1. But we should not use the comma. How to make it here? Form the largest and smallest 4-digit numbers. Antandre illi comma na use madbardu. Barivaga comma na use madlardane barebeku. Arthagideyala? So now we can read this 7521. 7521. This is largest number. Now we have to make smallest number. Smallest number beku andre small to big bariyadu. So smallest number yadu? 1, 2, 5, 7. 1257. Did you understand? You should not use the comma. Largest beku andre dodda number inda sanna number tanka bariyadu. Smallest beku andre sanna number inda dodda number tanka bariyadu. Is it clear? Okay. B number enidu 6, 8, 3, 4. Largest is, you say now, largest number is, say, which one is largest here? 8, 6, 4, 3. Smallest 3, 4, 6, 8. ನೀವು ಲಾರ್ಜೆಸ್ಟ್ ನ ಲಾರ್ಜೆಸ್ಟ್ ನಂಬರ್ ಇಂದ ಸ್ಮಾಲೆಸ್ಟ್ ತನಕ ಬರ್ದಿರ್ತೀರಾ. ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಬೇಕು ಅಂದ್ರೆ ಸ್ಮಾಲೆಸ್ಟ್ ನಂಬರ್ ಇಂದ ಲಾರ್ಜೆಸ್ಟ್ ತನಕ ಬರೀಬೇಕು. ಅಂದ್ರೆ ಇಲ್ಲಿಂದ ಹೆಂಗ್ ಬರ್ಕೊಂಡು ಹೋಗ್ತೀರಾ ಮತ್ತೆ ಇಲ್ಲಿಂದ ಇದನ್ನ ಬರೆಯೋದೇ ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ. ಅರ್ಥ ಆಯ್ತಾ? ಬಟ್ ಲಾಸ್ಟ್ ಅಲ್ಲಿ ಏನಾದ್ರು ಜೀರೋ ಇದ್ದಾಗ ಮತ್ತೆ ನೀವು ಜೀರೋ ಇಂದನೇ ಸ್ಟಾರ್ಟ್ ಮಾಡ್ಕೊಂಡು ಬರಬಾರ್ದು. ಜೀರೋ ಇದ್ದಾಗ ಮಾತ್ರ ಆ ಜೀರೋ ಅನ್ನೋ ನಂಬರ್ ಏನಾದ್ರು ಇಲ್ಲಿದ್ರೆ ನಾವ್ ಅದನ್ನ ಏನ್ ಮಾಡ್ಬೇಕು, ಇಂಟರ್ ಚೇಂಜ್ ಮಾಡ್ಕೊಂಡು ಸ್ಮಾಲೆಸ್ಟ್ ಬರಬೇಕು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಲಾರ್ಜೆಸ್ಟ್ ನಂಬರ್ ಅಲ್ಲಿ ದೊಡ್ಡದ್ರಿಂದ ಸಣ್ಣದ್ರ ತನಕ ಬರೀತೀರಾ. ಹಂಗಂತ ಸ್ಮಾಲೆಸ್ಟ್ ನಂಬರ್ ಬರೆಯುವಾಗ ಸಣ್ಣದ್ರಿಂದ ಅನ್ಬಿಟ್ಟು ಜೀರೋ ಇದ್ದಾಗ ನೀವು ಜೀರೋನೇ ಫಸ್ಟ್ ಬರ್ಕೊಳ್ಳೋದು ತಪ್ಪಾಗುತ್ತೆ. ಜೀರೋ, ಸಪೋಸ್ ಇಲ್ಲಿ 0, 2, 3 ಏನೋ ನಂಬರ್ ಇತ್ತು ಅಂದ್ರೆ ನಾವು ಅದನ್ನ 0, 2, 3 ಬರೀಬಾರ್ದು. 2, 0 ಅಂತ ಇಂಟರ್ ಚೇಂಜ್ ಮಾಡ್ಕೊಂಡು ಬರೀಬೇಕು. ಅರ್ಥ ಆಗಿದೆಯಲ್ಲ? ಸೊ ನೆಕ್ಸ್ಟ್ ನಂಬರ್ ಸಿ, 9, 0, 6, 1. ಲಾರ್ಜೆಸ್ಟ್ ಸ್ಮಾಲೆಸ್ಟ್. ಓಕೆ, ಲಾರ್ಜೆಸ್ಟ್ ನಂಬರ್ ಹೇಳಿ ಇವಾಗ. ಸೇ ದಿಸ್, 9, 6, 1, 0. ನೋಡಿ ಇವಾಗ ಜೀರೋ ಇದೆ ಅಲ್ವಾ. ಎಲ್ಲಾ ನಂಬರ್ಸ್ ಅಲ್ಲೂ ನಾವು ಲಾರ್ಜೆಸ್ಟ್ ಬರ್ದಿದ್ದು ಮತ್ತೆ ಉಲ್ಟಾ ಬರ್ಕೊಂಡ್ರೆ ಅದೇ ಸ್ಮಾಲೆಸ್ಟ್ ಆಗ್ತಿತ್ತು. ಬಟ್ ಇಫ್ ದ ಲಾಸ್ಟ್ ನಂಬರ್ ಇಸ್ ಜೀರೋ, ವಿ ಶುಡ್ ನಾಟ್ ಟೇಕ್ ದಿಸ್ ಜೀರೋ ಫಸ್ಟ್. ವಿ ಶುಡ್ ನಾಟ್ ಟೇಕ್, ಓಕೆ. ನಾವು ಈ ಜೀರೋನ ಫಸ್ಟ್ ಬರ್ಕೋಬಾರ್ದು. ಜೀರೋ ಫಸ್ಟ್ ಬರ್ಕೊಂಡು ನೀವು ಆಮೇಲೆ ಇಲ್ಲಿಗೆ ಏನಾರ ಒನ್ ಹಾಕೊಂಡ್ರೆ ಇಲ್ಲಿ ಲೆಫ್ಟ್ ಅಲ್ಲಿ ಇರೋಂತ ಜೀರೋಗೆ ಯಾವ ವ್ಯಾಲ್ಯೂನು ಇರಲ್ಲ. ಓಕೆ, ಸ್ಟಾರ್ಟಿಂಗ್ ಅಲ್ಲೇ ನೀವು ಜೀರೋ ಬರ್ಕೋಬಿಟ್ರೆ ಯಾವುದೇ ವ್ಯಾಲ್ಯೂ ಇರಲ್ಲ. ಅವಾಗ ಏನ್ ಮಾಡ್ಕೋಬೇಕು ನಾವು? ಇಂಟರ್ ಚೇಂಜ್ ಮಾಡ್ಕೋಬೇಕು. 1, 0, 6, 9. ರಿಮೈನಿಂಗ್ ನಂಬರ್ ಸೇಮ್ ವಿ ಹಾವ್ ಟು ರೈಟ್. ಉಳಿದ ನಂಬರ್ಸ್ ನ ನಾವು ಸೇಮ್ ಬರ್ಕೋಬೇಕು. ಬಟ್ ಈ ನಂಬರ್ಸ್ ಏನಾದ್ರು ಇಲ್ಲಿ ಜೀರೋ ಲಾಸ್ಟ್ ಅಲ್ಲಿ ಬಂದ್ರೆ ನಾವು ಫಸ್ಟ್ ಜೀರೋನ ಬರ್ಕೊಂಡು ಶುರು ಮಾಡಬಾರ್ದು. ಆ ಜೀರೋಗೆ ವ್ಯಾಲ್ಯೂ ಇರಲ್ಲ. ಬಟ್ ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಆರ್ ಇಫ್ ಯು ಆರ್ ಇಂಟರ್ ಚೇಂಜಿಂಗ್ ದಿಸ್ ನಂಬರ್, ದಿಸ್ ವ್ಯಾಲ್ಯೂ, ದಿಸ್ ಜೀರೋ ಹ್ಯಾಸ್ ವ್ಯಾಲ್ಯೂ ನೌ. ಓಕೆ, 1069. ಸಿ 1069. ಹಿಯರ್ ಇಟ್ ಇಸ್ 9610. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಫಸ್ಟ್ ಮೇನ್? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಹಿಯರ್ ಅಂಡ್ ಡಿ ಈಸ್ ಹೋಮ್ ವರ್ಕ್ ಫಾರ್ ಯು, ಯು ಮಸ್ಟ್ ಟು ಡೂ ಇಟ್. ಓಕೆ, ವಿಲ್ ಯು ರೈಟ್ ಇಟ್ ಆರ್ ಶುಡ್ ಐ ಶೋ? ವಿಲ್ ಯು ರೈಟ್ ದಿಸ್? ಸಿ ಡಿ, ವಾಟ್ ಇಸ್ ದಟ್? 3, 4, 7, 0. ಲಾರ್ಜೆಸ್ಟ್ ಈಸ್ ಲಾರ್ಜೆಸ್ಟ್ ಸೇ ದ ನಂಬರ್ ಲಾರ್ಜೆಸ್ಟ್ ನಂಬರ್ 7, 4, 3, 0. ವಿಲ್ ಯು ಸ್ಟಾರ್ಟ್ ಫ್ರಮ್ ಜೀರೋ? ನಾವು ಜೀರೋ ಇಂದ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತದು? ಆ ಜೀರೋಗೆ ವ್ಯಾಲ್ಯೂ ಇರಲ್ಲ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ 3, 0. ರಿಮೈನಿಂಗ್ ನಂಬರ್ ಸೇಮ್, 4, 9. ಓಕೆ, ನೀವು ಈ ಜೀರೋ ಏನಾರು ಇಲ್ಲಿಗೆ ಬರೆದ್ಬಿಟ್ರೆ ಆ ಜೀರೋಗೆ ವ್ಯಾಲ್ಯೂ ಇರಲ್ಲ. ಅವಾಗ 3 ಡಿಜಿಟ್ಸ್ ಅಂತಾನೆ ಕೌಂಟ್ ಆಗುತ್ತೆ. ನಮಗೆ ಬೇಕಾಗಿರೋದು 4 ಡಿಜಿಟ್ಸ್. ಅರ್ಥ ಆಗ್ತಿದೆಯಲ್ಲ?
जीरो ने फर्स्ट बरदा थ्री डिजिट्स अंत आगुत्ते आ जीरो काउंट आगिरल्ल सो अदक्के नावु एनु माडबेकु इंटरचेंज माड्कोबेकु डिड यू अंडरस्टैंड दिस फर्स्ट मेन ओके सो नेक्स्ट मेन आई विल एक्सप्लेन यू इन द नेक्स्ट क्लास एंड ऑफ टुडे